ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆದರದ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ನಿಪ್ಪಟ್ಟು, ಬೇಕರಿ ಸ್ಟೈಲ್ದು, ಮೈದಾ ಉಪಯೋಗಿಸಿಲ್ಲ ಬಟ್ ಕಡಲೆ ಹಿಟ್ಟು ಹಾಕ್ಬಿಟ್ಟು ನಿಮಗೆ ನಿಪ್ಪಟ್ಟು ರೆಸಿಪಿನ ತೊಗೊಬಂದಿದ್ದೀನಿ. ನನ್ನ ಚಾನಲ್ಗೆ ಇಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆಗ ನಾನು ಹಾಕೊಂಡು ಟಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ನೋಡ್ಬೋದು. ಈಗ ಏನೇನು ಬೇಕಂದು ನೋಡೋಣ. ಅಕ್ಕಿ ಹಿಟ್ಟು 1/2 ಕಪ್ಪು, ಹಿಂಗೆ ಪೌಡ್ರು, ಹಾಗೆ ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನು, ಮತ್ತು ತುಪ್ಪ 2 ಟೇಬಲ್ ಸ್ಪೂನು. ಹಾಗೆ ಈ ಕಪ್ನ ನಾನು ಮೆಜರ್ಮೆಂಟ್ಗೆ ಯೂಸ್ ಮಾಡಿದ್ದೀನಿ ಈ ರೆಸಿಪಿನಲ್ಲಿ. ಹಾಗೆ ನೋಡಿ, ಇನ್ನೇನೇನು ಬೇಕಂದರೆ ಉಪ್ಪು ರುಚಿಗೆ ತಕ್ಕಷ್ಟು, ಅಚ್ಚ ಖಾರದ ಪುಡಿ 1 ಟೀಸ್ಪೂನು, ಮತ್ತು ಬಿಳಿ ಎಳ್ಳು 1 ಟೀಸ್ಪೂನು, ಜೀರಿಗೆ 1/2 ಟೀಸ್ಪೂನು, ಮತ್ತು ಕೊತ್ತಂಬರಿ ಸೊಪ್ಪು 3 ಟೇಬಲ್ಸ್ಪೂನು, ಹುರಿಗಡಲೆ ಸ್ವಲ್ಪ ಪುಡಿ ಮಾಡಿರೋದು 2 ಟೇಬಲ್ಸ್ಪೂನು, ಕಡಲೆಕಾಯಿ ಹುರಿದು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿರೋದು 2 ಟೇಬಲ್ಸ್ಪೂನು, ಹಾಗೆ ಕರಿಬೇವಿನ ಸೊಪ್ಪು ಪೀಸಸ್ ಮಾಡಿ ಇಟ್ಟಿದ್ದೀನಿ 2 ಟೀಸ್ಪೂನು. ಈಗ ಫೈನ್ ಆಗಿರೋದಂದರೆ ನೈಸ್ ಆಗಿರೋ ಅಕ್ಕಿ ಹಿಟ್ಟು 1/2 ಕಪ್ನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ, ಅಗಲವಾಗಿರೋ ಪ್ಲೇಟ್ಗೆ, ಕಲಿಸ್ಲಿಕ್ಕೆ ಚೆನ್ನಾಗಾಗುತ್ತೆ. ಹಾಗೆ ಬೇಸನ್ ಅಂದರೆ ಕಡಲೆ ಹಿಟ್ಟು 2 ಟೇಬಲ್ಸ್ಪೂನು. ನಾನು ಜರಡಿ ಹಿಡಿಯೋಕ್ಕೆ ಮರ್ತುಬಿಟ್ಟಿದ್ದೀನಿ ಫ್ರೆಂಡ್ಸ್, ಜರಡಿ ಹಿಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಹಿಂಗ್ ಪೌಡ್ರು 1-2 ಚಿಟಕಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಒನ್ ಟೀಸ್ಪೂನು ಅಚ್ಚ ಖಾರದ ಪುಡಿ ನಾನು ಫುಲ್ ಹಾಕಿದ್ದೀನಿ, ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾದರೆ ಮಾಡ್ಕೋಬೋದು ನೀವು. ಹಾಗೆ ಬಿಳಿ ಎಳ್ಳು ಹಾಕಿದ್ದೀನಿ 1 ಟೀಸ್ಪೂನು, ಜೀರಿಗೆ 1/2 ಟೀಸ್ಪೂನು, ಹುರುಗಡಲೆ ತರಿತರಿಯಾಗಿ ಪುಡಿ ಮಾಡಿರೋದು 2 ಟೇಬಲ್ಸ್ಪೂನು, ಹಾಗೆ ಕಡಲೆಕಾಯಿ ಬೀಜ ತರಿತರಿಯಾಗಿ ಪುಡಿ ಮಾಡಿರೋದು 2 ಟೇಬಲ್ಸ್ಪೂನು. ಇದೆಲ್ಲ ತುಂಬ ಚೆನ್ನಾಗಾಗತ್ತೆ, ಹಾಕಿದರೆ ತುಂಬ ಪುಡಿ ಮಾಡಿಬಿಡಿ ತರಿತರಿಯಾಗಿ. ಸ್ವಲ್ಪ ಕಡಲೆಕಾಯಿ ಬೀಜ ಮಧ್ಯದಲ್ಲಿ ಕಾಣಿದ್ರೆ ತುಂಬ ಒಳ್ಳೆಯದು. ಹಾಗೆ ಕಟ್ ಮಾಡಿರೋಂಥ ಕರಿಬೇವು 2 ಟೀಸ್ಪೂನು, ಕೊತ್ತಂಬರಿ ಸೊಪ್ಪು 3 ಟೇಬಲ್ಸ್ಪೂನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಒಳ್ಳೆ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಫ್ರೆಂಡ್ಸ್ ಇದು. ಇವಾಗ ಎಲ್ಲ ಒಣ ಇಂಗ್ರೀಡಿಯೆಂಟ್ಸ್ನ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ನಾವು ಕೈಯಿಂದ ಪ್ರೆಸ್ ಮಾಡಿ ಮಿಕ್ಸ್ ಮಾಡಿದಾಗ ಕೊತ್ತಂಬರಿ ಸೊಪ್ಪದು, ಕರಿಬೇವಿನ ಸೊಪ್ಪದು ಎಲ್ಲ ರಸ ಬಿಡುತ್ತೆ, ಮತ್ತು ಹಿಟ್ಟು ಸ್ವಲ್ಪ ಮಾಯಿಸ್ಟ್ ಅಂದರೆ ಒದ್ದೆ ಆದಾಗ ಆಗುತ್ತೆ. ಈಗ ತುಪ್ಪ 2 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ, ನನ್ನ ಕೈಲಿರೋದದು 1 ಟೇಬಲ್ಸ್ಪೂನು ನೋಡಿ, 2 ಟೇಬಲ್ಸ್ಪೂನ್ ಕರೆಕ್ಟಾಗಿ ಹಾಕಿದ್ದೀನಿ. ಈ ತುಪ್ಪ ಹಾಕೋದ್ರಿಂದ ಮತ್ತು ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮಗೆ ನಿಪ್ಪಟ್ಟು ಮಾತ್ರ ತುಂಬ ತುಂಬ ಚೆನ್ನಾಗಾಗತ್ತೆ, ಬಹಳ ರುಚಿಯಾಗತ್ತೆ. ಕಡಲೆ ಹಿಟ್ಟು ಮತ್ತು ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ತುಪ್ಪನ ಕರಗಿಸ್ಬೇಕಂತಿಲ್ಲ, ನಾವು ಕೈಯಿಂದನೇ ಎಲ್ಲ ಚೆನ್ನಾಗಿ ಹಿಟ್ಟಿನಲ್ಲಿ ಪೂರ ಎಲ್ಲ ಕಣ ಕಣಕ್ಕೆ ತಾಗುವ ಹಾಗೆ ಮಿಕ್ಸ್ ಮಾಡಿದ್ರೆ, ಹೀಗೆ ನಾವು ಉಜ್ಜಿ ಮಾಡೋದ್ರಿಂದ ನೋಡಿ, ಇವಾಗ ನೋಡಿ ಹೋಲ್ ಶೇಪ್ ತೋರಿಸ್ತಾ ಇದ್ದೀನಿ, ಉಜ್ಜಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ, ನಿಪ್ಪಟ್ಟು ಕ್ರಿಸ್ಪಿಯಾಗತ್ತೆ. ಈಗ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿದ್ದೀನಿ, ಯಾಕಂದರೆ ಇಲ್ಲಿ ವೆದರ್ ತುಂಬ ಕೋಲ್ಡ್ ಇದೆ. ನೀವು ನಾರ್ಮಲಾಗಿ ವೆದರ್ ಇರೋ ಕಡೆ ನಾರ್ಮಲೇ ನೀರು ಹಾಕ್ಬೋದು, ಇಲ್ಲಿ ತುಂಬ ತಣ್ಣಗಿದೆ, ಅದಕ್ಕೆ ನಾನು ಸ್ವಲ್ಪ ಬೆಚ್ಚಗೆ ನೀರು ಯೂಸ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ನಾದ್ಕೊಳ್ಳಿ, ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಮಾತ್ರ ಸಾಫ್ಟ್ ಅಂದರೆ ಸ್ವಲ್ಪ ಮೆತ್ತಗೆ ಇರುವಂತಹ ಹಿಟ್ಟು ಮಾಡ್ಕೊಳ್ಬೇಕು. ಈಗ ನಾನು ಪಾರ್ಚ್ಮೆಂಟ್ ಪೇಪರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನೋ ಬ್ರಷ್ಷಿನ ಮೂಲಕ ಹಚ್ಕೊಳ್ಳಿ ನಾನು ತೋರಿಸಿದ ಹಾಗೆ. ನಿಮ್ಗೆ ಎಷ್ಟು ದೊಡ್ಡ ನಿಪ್ಪಟ್ಟು ಮಾಡಬೇಕು ಅಂತ ಅನಿಸುತ್ತೋ ಅಷ್ಟು ದೊಡ್ಡ ಗುಳಿಗೆ ತಗೊಂಡು ನಾದ್ಕೊಂಡು ಈ ಥರ ನಿಪ್ಪಟ್ಟು ತುಂಬ ತೆಳ್ಳಗೆ ಮಾಡಬೇಡಿ, ಮೀಡಿಯಮ್ಮಾಗಿ ತಟ್ಕೊಳ್ಳಿ, ಆವಾಗ ನಿಪ್ಪಟ್ಟು ಚೆನ್ನಾಗಿದೆ. ತೆಳ್ಳಗೆ ಮಾಡಿಬಿಟ್ರೆ ಏನಾಗುತ್ತೆ ಗೊತ್ತಾ, ಒಂಥರ ಕಟಕಟ ಆಗುತ್ತೆ, ಗರಿಗರಿ ಆಗೋದಿಲ್ಲ. ಸೊ ಮೀಡಿಯಮ್ಮಾಗಿ ತಟ್ಕೊಳ್ಳಿ. ನಾನು ಕೆಲವುದಕ್ಕೆ ಕಟೋರಿಯಲ್ಲಿ ಶೇಪ್ ಕೊಟ್ಟಿದ್ದೀನಿ, ಕೆಲವುದಕ್ಕೆ ನ್ಯಾಚುರಲಾಗಿರಲಿ ಅಂತಂದ್ಬಿಟ್ಟು ಶೇಪ್ ಕೊಟ್ಟಿಲ್ಲ, ಆ ಥರ ಮಾಡಿದ್ದೀನಿ. ಈಗ ನೋಡಿ ಇದು ಇಷ್ಟು ರೆಡಿ ಆಗಿದೆ ಫ್ರೈ ಮಾಡಲಿಕ್ಕೆ, ನಮಗೆ ಎಣ್ಣೆಲಿ ಹಾಕಲಿಕ್ಕೆ ಕರೀಲಿಕ್ಕೆ ಎಣ್ಣೆ ಕಾದಿದೆ. ಆ ತಾನಾಗೆ ಮೇಲೆ ಬರಲಿ, ಅಷ್ಟು ತನಕ ಮುಟ್ಟೋದು ಬೇಡ, ಎಷ್ಟು ಹಿಡಿಸುತ್ತೋ ಎಣ್ಣೆಲಿ ಅಷ್ಟೇ ಹಾಕ್ಕೊಳ್ಳಿ, 4 ಆದರೆ 4, 5 ಆದರೆ 5, ಜಾಸ್ತಿ ಹಾಕಬೇಡಿ. ಜಾಸ್ತಿ ಹಾಕಿದ್ರೆ ಹುರಿದು ಕೂಡ ಚೆನ್ನಾಗಿ ಬರೋಲ್ಲ. ಇವಾಗ ನೋಡಿ, ಇವಾಗ ಫರ್ಮ್ ಆಯಿತು, ನಾನು ಫ್ಲಿಪ್ ಮಾಡ್ತಾಯಿದ್ದೀನಿ.
ಒಂದೊಂದು ಸ್ವಲ್ಪ ಸ್ವಲ್ಪ ಒಡೆಯುತ್ತದೆ, ಆದರೂ ಪರವಾಗಿಲ್ಲ. ಯಾಕಂದರೆ ಕಡಲೆಕಾಯಿ ಬೀಜ ಎಲ್ಲ ಸ್ವಲ್ಪ ಇಡಿ ಇಡಿ ಹಾಗೇ ಇರುತ್ತಲ್ವಾ, ಫುಲ್ ಫುಲ್ಲು, ಅದರಿಂದ ಆ ಥರ ಆಗುತ್ತೆ. ಆ ಥರ ಆದ್ರೇ ಟೇಸ್ಟು. ಒಂದು ಒಂದೊಂದಾಗಿ ಈ ಥರ ಫ್ಲಿಪ್ ಮಾಡ್ಕೊಳ್ಳಿ, ಅಂದರೆ ಇನ್ನೊಂದು ಸೈಡು ಅದರದ್ದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗಿ ಬರುತ್ತೆ. ನಾವು ತುಂಬ ಫ್ರೈ ಆಗಿ ಎಲ್ಲ ಶಬ್ದ ಉಳಿಯೋ ತನಕ ಇಡಬೇಡಿ ಅಲ್ಲಿ, ಆವಾಗ ಅದು ಓವರ್ ಫ್ರೈ ಆಗಿಬಿಡತ್ತೆ. ಇವಾಗ ನೋಡಿ ಆಯಿತು, ಇಷ್ಟಾದರೆ ಅದೇನಾಗುತ್ತೆ ಅಂದರೆ ನಾವು ತೆಗೆದಿಡ್ತೀವಲ್ಲ ಅಲ್ಲೇ ಆ ಬಿಸಿಗೆ ಆಗುತ್ತೆ, ಕೊಲ್ಯಾಂಡ್ರಲ್ಲಿ ತೆಗೆದು ಅಲ್ಲಿ ಆ ಕಡೆ ಇಡ್ತೀವಲ್ಲ ಅಲ್ಲಿ ಅದರಲ್ಲಿರುವ ಬಿಸಿಗೆ ಒಳಗೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಒಳ್ಳೊಳ್ಳೆ ರೆಸಿಪಿಗೆ ಬರ್ತೀನಿ ನನ್ನ ಚಾನಲ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು.